ಆಯ್ತು ದೀಪ, ಚಂದ್ರ ನಿಭಾಯಿಸ್ತಾರೆ ಅಂತೆ ನೀ ನನ್ನ ಹಾಡುವ ನನ್ನೊಂದಿಗೆ. Thank you.
ನಿಮಗೆ ಬುದ್ಧಿ ತೆಗೆದುಕೊಂಡು ಬರ್ಬೇಕನ್ನಷ್ಟಲ್ಲಿ ನೀವೇ ಬಂದು ಬಿಟ್ರಲ್ಲ. ಯಾಕೆ ನಮ್ಮ ಊರ ಮುಂದಿನ ಹೊಲಕ್ಕ ಕೃಷ್ಣಾ ಮೇಲ್ನಲ್ಲಿ ಕಾಲಿ ಹಾಯ್ತಾ ಇದೆ ಅಂತೆ. ಇವತ್ತು ಸರ್ವೆ ಆಫೀಸರು ನಮ್ಮ ಹೊಲಕ್ಕೆ ಬರ್ತಿದ್ದಾರೆ, ಅವರಿಗೆ ಭೇಟಿಯಾಗಲು ಬಂದಿದೆ ನಿಶ್ಚಿತ. ಅಲ್ಲದೆ ನಮ್ಮ ಹೊಲಕ್ಕೆ ನೀರಾವರಿ ಆಗ್ತಾ ಇದ್ದಂತ ಒಂದು ಕಡೆ ಸಂತೋಷ ಆಗ್ತದೆ, ಇನ್ನೊಂದು ಕಡೆ 8 ಎಕರೆ ಭೂಮಿಗೆ ಆಕಾರ ದುಃಖವಾಗ್ತಾ ಇದ್ದಾರೆ. ದುಃಖವಾಗುತ್ತದೆ ದುಃಖವಾಗುತ್ತದೆ ಅಂದ್ರೆ ಬಿಡುಗಡೆ ಇಲ್ಲ ಚೇತ. ನಮ್ಮ ಕೆಳಗಿನವರಿಗೆಲ್ಲ ನೀರಾವರಿ ಆಗ್ಬೇಕಾದ್ರೆ ಮೇಲೆ ಅದೆಷ್ಟು ಹಳ್ಳಿಗಳು ಮುಳುಗಿ
ಲಕ್ಷಾಂತರ ಎಕರೆ ಭೂಮಿ ನಾಶಗೊಂಡಿದೆ. ಈಗ ಅವರಂತ ಪರಿಸ್ಥಿತಿ ಗೊತ್ತಾ ನಿಮಗೆ? ಏನಾಗಿದೆ? ಉಳಿಗಿದ ಆಸ್ತಿಗೆ ಸರ್ಕಾರ ದುಡ್ಡು ಕೊಟ್ಟು ಮನೆ ಕಟ್ಟಿಸಿಕೊಡಿತೇನೋ ನಿಜ, ಅದರಲ್ಲಿ ಕೆಲವರು ಭೂಮಿ ಹಿಡಿದುಕೊಳ್ಳಲಾರದೆ ಗಂಡ ರಂಡರ ಚಟಕ್ಕೆ ಬಿದ್ದು ಎಲ್ಲ ಹಣವನ್ನು ಕಳೆದುಕೊಂಡು ಬೀದಿ ಪಾಲಾಗಿದ್ದಾರೆ. ಇನ್ನು ಕೆಲವರು ಗಂಡತಿ ಮಕ್ಕಳಿಗೆ ವಿಷ ಹಾಕಿ ತಾವು ನೇಣಾಕಿಕೊಂಡು ಸತ್ತೋಗಿದ್ದಾರೆ. ಅಲ್ಲರಿ, ಇಂಥ ಪರಿಸ್ಥಿತಿ ಇದೆಯೇ ರೈತರದು? ಕೆಲವರು ಪ್ರಜ್ಞಾವಂತರಾಗಿ ಸರ್ಕಾರ ನಿಗದಿಪಡಿಸಿದ ಜಾಗವನ್ನು ಬಿಟ್ಟು ತಮ್ಮ ನೆಂಟರಲ್ಲಿ ಹೋಗಿ ಎಂಟತ್ತು ಕಟ್ಟಿಕೊಂಡು ಬಂದ ರೈತರೂ ಆಗಿದ್ದಾರೆ. ನೋಡಿ, ಅವರ ರೈತವಾಗಿದ್ದಂತೆ ಅವ್ರಿಗೆ ಆಗುತ್ತದೆ. ಬನ್ನಿ, ಬಿಸಿಲಿಂದ ಬಾಯಾರಿ ಬಂದಂತೆ ಕಂಬಾರಿ, ಹೆಗಲಿ ಮೇಲೆ ಜಲ ಇದ್ದು ತಂಪಾದ ನೀರು ಕುಡಿಯುತ್ತಾರೆ. ನೀವು ಎಂತ ನೀರು ಸೀತ? ಒಮ್ಮಿದೊಮ್ಮೆಲೆ ಹೃದಯ ತಂಪಾಗಿ ಕಣ್ಣು ಕೆಂಪಾಗಿ ನನ್ನ ಮನೆಯ ಅಂಗಳದಲ್ಲಿ ನಿನ್ನ ಇಂಪಾದ ಹಾಡು ಕೇಳುವಂತಾಯ್ತಲ್ಲ ಸೀತೆ. ಏನ್ರಿ, ಇಂಥ ಸಮಯದಲ್ಲಿ ನಿಮಗೆ ಯಾವಾಗಲೂ ಹಾಡಲಿಕ್ಕೆ? ಹೌದು ಸೀತ. ಸರಿ.
ಸಿದ್ದರಾಮನ ಮನೆ ಅಂದೆ. ಇದ್ಯಾ? ಹೌದು, ನಾನೇ ಸಿದ್ದರಾಮಯ್ಯ. ತಾವ ಯಾರು? ನಾನು ಜಿಲ್ಲಾ ರೈತರ ಸಹಕಾರಿ ಬ್ಯಾಂಕ್ ಮ್ಯಾನೇಜರ್ ಮುರಳಿ ಅಂತ. ತಾವು ಬಂದ ಕಾರಣ ಹೇಳ ಸರ್. ತಾವು 3 ವರ್ಷದ ಹಿಂದೆ ಬೆಳೆ ಸಾಲ ಅಂತ ತೆಗೆದುಕೊಂಡಿದ್ರಲ್ಲ 20,000 ರೂಪಾಯಿ, ಅದು ಕಟಬಾಕಿ ಆಗಿದೆ. ಅದನ್ನು ಸ್ವತಃ ವಸೂಲಿಗಾಗಿ ನಾನೇ ಬಂದಿದ್ದೇನೆ. ತಾವು ತುಂಬದಿದ್ದರೆ ನಾಳೆ ಇವತ್ತು ನಿಮ್ಮ ಮನೆ ಜಪ್ತಿ ಮಾಡಿ ನಾಳೆ ನಿಮ್ಮ ಹೊಲ ಹರಾಜು ಹಾಕಬೇಕಾಗುತ್ತೆ. ಹಾಗೆ ಮಾಡಬೇಡಿ ಸಾಹೇಬರೇ. ನಿಜವಾಗ್ಲೂ ನಾನು ಸಾಲ ತುಂಬಿದ್ದೇನೆ, ಕಟಬಾಕಿದ್ದು ನಿಜ. ಇದೇ ರೀತಿ ಅಧಿಕಾರಿಗಳು ಬಂದು ಹೆದರಿಸಿದಾಗ 30,000 ಕೂಡಿಸಿಕೊಂಡು ಬಡ್ಡಿ ಸಮೇತ ತುಂಬಿ ಪಾವತಿ ತಂದಿದ್ದೇನೆ. ಬೇಕಾದರೆ ನನ್ನ ಖಾತೆಯನ್ನು ಚೆನ್ನಾಗಿ ಪರೀಕ್ಷೆ ಮಾಡಿ. ರೈತರಿಗೆ ಮೋಸ ಮಾಡುವನಲ್ಲ ಈ ಮುರುಳಿ. ನಾನು ಒಬ್ಬ ರೈತನ ಮಗನೇ. ರೈತರ ಕಷ್ಟ ಏನು ಅಂತ ನನಗೂ ಚೆನ್ನಾಗಿ ಗೊತ್ತಿದೆ. ಹಿಂದಿನ ಬ್ಯಾಂಕ್ ಮ್ಯಾನೇಜರ್ ಹಾಗೂ ಕ್ಯಾಶಿಯರ್ ಕೂಡಿ 50 ಜನರಿಗೆ ಮೋಸ ಮಾಡಿ ಇದೇ ರೀತಿ ಅವರು ವರ್ಗಾಯಿಸಿಕೊಂಡು ಹೋಗಿದ್ದಾರೆ. ಇರಲಿ, ಆ ಪಾವತಿ ತೋರಿಸಿ ನೋಡೋಣ. ಈ ಪಾವತಿ ಡುಪ್ಲಿಕೇಟ್ ಕೊಟ್ಟಿದ್ದಾರೆ. ನಮ್ಮ ಬ್ಯಾಂಕಿನ ಪಾವತಿ ಅಲ್ಲ. ಸಾಲ ಎಲ್ಲಿ ತೀರಬೇಕು? ನಿಜವಾಗಲು ಸರ್, ಸತ್ಯವಾಗಲು ನಾನೇಕೆ ಸುಳ್ಳು ಹೇಳಲಿ? ಎಷ್ಟೋ ಜನರಿಗೆ ಮೋಸ ಮಾಡಿದ್ದಾರೆ ಅಂತ ಸ್ವತಃ ವಸೀಲಿಗಾಗಿ ನಾನೇ ಬಂದಿದ್ದೇನೆ. ಸಾಲ ತುಂಬಿದರು, ಎತ್ತುಗಳನ್ನು ಮಾರಿ ಜೀವ ಹೊಟ್ಟೆ ಇಟ್ಟು ಸಾಲ ತುಂಬಿದರು. ಖಂಡಿತವರ ನಿನಗಾದ ತುಳಿಯದೇ ರೈತನ ಗೋಲು.